ഹായ് എവറിവൺ, എല്ലാം സി ടി അതിർത്തി നീറ്റ് വിദ്യാർത്ഥികളുടെ നമ്മുടെ ചാനലിലേക്ക് സ്വാഗതം. ബി എസ് സി നഴ്സിംഗ് യോഗ നാച്ചുറോപ്പത്തി ആയുർവേദിക ഇതെല്ലാം ഓപ്ഷನ್ ട്രിവാക്ഷರ್ ಮಾಡ್ತಂತ ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ. ಎಸ್ಪೆಷಲಿ ಬಿ ಎಸ್ ಸಿ ನರ್ಸಿಂಗ್ ಕೂಡ ಕೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಒಂದು ಮಾಹಿತಿ ಮಧ್ಯದಲ್ಲಿ ತಿಳಿಸ್ಕೊಡ್ತೀವಿ, ಯಾವ ಕಾರಣಕ್ಕೆ ಅಲರ್ಟ್ ಆಗ್ತದೆ ಅಂತ. ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಲಿ, ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ನಿಮಗೆ ಎಲ್ಲ ಕೋರ್ಸ್ಗಳದ್ದು ಆಪ್ಷನ್ ಇಟ್ಟು ಬಂದುಬಿಟ್ಟು ನಿಮಗೆ ಸೆಕೆಂಡ್ ರೌಂಡಿಂದ ಬಿಗಿನ್ ಆಗುತ್ತೆ. ಇದಕ್ಕೆ ಕಾರಣ ಕೂಡ ಕೊಟ್ಟಿದ್ದಾರೆ, ಆಯುರ್ವೇದಿಕ, ಯುನಾನಿ, ಹೋಮಿಯೋಪತಿ, ಯೋಗ ಮತ್ತು ನ್ಯಾಚುರೋಪತಿ ಮತ್ತು ಬಿ ಎಸ್ ಸಿ ನರ್ಸಿಂಗ್ ಕೋರ್ಸ್ಗಳಿಗೆ ಇನ್ನೂ ಕೂಡ ಸರ್ಕಾರದಿಂದ ಯಾವುದೇ ರೀತಿ ಸೀಟ್ ಮ್ಯಾಟ್ರಿಕ್ಸ್ ಕೂಡ ನೀಡಿಲ್ಲ. ಅಂದರೆ ಗೌರ್ಮೆಂಟಿಂದ ನಿಮಗೆ ಸೀಟ್ ಮ್ಯಾಟ್ರಿಕ್ಸ್ ಕೂಡ ಬರಬೇಕಾಗುತ್ತೆ, ಯಾವ್ಯಾವ ಸೀಟ್ಗಳು ಎಷ್ಟೆಷ್ಟು ಕಾಲೇಜಿನಲ್ಲಿ ಎಷ್ಟೆಷ್ಟು ಇದ್ದಾವೆ ಅಂತೇಳಿ ಸೀಟ್ ಮ್ಯಾಟ್ರಿಕ್ಸ್ ಕೊಡಬೇಕಾಗುತ್ತೆ. ಅದು ಇನ್ನೂ ಕೂಡ ನೀಡಿಲ್ಲ, ಆ ನಿಟ್ಟಿನಲ್ಲಿ ನಿಮಗೆ ಡಿಲೇ ಮಾಡಿದ್ದಾರೆ. ನಿಮಗೆ ಎರಡನೇ ಸುತ್ತಿನಲ್ಲಿ ಸೀಟು ಹಂಚಿಕೆ ಲಭ್ಯ ಇರುವ ಸಾಧ್ಯತೆ ಇರುತ್ತೆ ಅಂತ ಹೇಳಿದ್ದಾರೆ. ಸೆಕೆಂಡ್ ರೌಂಡಲ್ಲಿ ನಿಮಗೆ ಸೀಟು ಲಭ್ಯತೆ ಇರುವ ಸಾಧ್ಯತೆ ಇರುತ್ತೆ ಅಂತ ಹೇಳಿ ಇಲ್ಲಿ ಅನೌನ್ಸ್ಮೆಂಟನ್ನು ಕೂಡ ಮಾಡಿರ್ತಾರೆ. ವೆಯ್ಟ್ ಮಾಡಿ ವಿದ್ಯಾರ್ಥಿಗಳೇ, ನೀವು ಕೂಡ ಆದಷ್ಟು ಬೇಗ ನಿಮಗೆ ಕಾಲ್ ಮಾಡ್ತಾರೆ. ಇನ್ನೇನು ಸೀಟ್ ಮ್ಯಾಟ್ರಿಕ್ಸ್ ಕೂಡ ಬಿಡಬೇಕಿತ್ತು, ಬಿಟ್ಟಿಲ್ಲ, ಆದಷ್ಟು ಬೇಗ ಬಿಡ್ತಾರೆ. ನಿಮಗೆ ಯೂಶ್ವಲಿ ಫಸ್ಟ್ ರೌಂಡ್ ಎಂಡ್ ಆಗಿ ನಿಮಗೆ ಸೆಕೆಂಡ್ ರೌಂಡ್ ಬೇಗನೆ ಅದರೊಳಗೆ ನಿಮಗೆ ಒಂದು ಮಾಹಿತಿ ಬರುತ್ತೆ, ಯಾವಾಗ ನಿಮಗೆ ಯೂಶ್ವಲಿ ಬಿ ಎಸ್ ಸಿ ನರ್ಸಿಂಗ್ ಅದನ್ನ ಅಂಡ್ ಅದರ್ ಕೋರ್ಸಸ್ಗಳಿಗೆ ಆಪ್ಷನ್ ಎಂಟ್ರಿ ಕೂಡ ಬಿಗಿನ್ ಮಾಡುವ ಸಾಧ್ಯತೆ ಇದೆ. ರೆಡಿ ಆಗಿರೋ ನೀವು ಕಾಲೇಜಸ್ನ ಕೂಡ ನೀವು ಲಿಸ್ಟ್ ಮಾಡಿಕೊಂಡಿದ್ದೀರಿ, ಯಾವ ಕಾಲೇಜ್ ಹೋಗಬೇಕು ಅಂತ ಇರುತ್ತೆ ಅದನ್ನು. ಇದು ಇವತ್ತಿನ ವಿಡಿಯೋ. ಇದೇ ರೀತಿ ನಿಮಗೆ ಕಂಟಿನ್ಯೂಸ್ ಆಗಿ ಡೈಲಿ ಅಪ್ಡೇಟ್ಸ್ ಬೇಕಾದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.